ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಎರಡು ಬಾಗಿಯಲ್ಲಿ ಗ್ರಾಮಸ್ಥರ ವಿರೋಧದ ನಡುವೆಯೂ ಎಂಎಸ್ಐಎಲ್ ಪರವಾನಿಗೆಗೆ ರಾಜಕೀಯದ ಷಡ್ಯಂತ್ರ. ಶಿರಾ ತಾಲೂಕು ಎಳೆದ ಬಾಗಿಯಲ್ಲಿ ಎಂಎಸ್ಐಎಲ್ ತೆರೆಯಲು ರಾಜಕೀಯ ಷಡ್ಯಂತ್ರ. ಅಬಕಾರಿ ಡಿಸಿ ಕಚೇರಿ ತಲುಪಿದ ಎಂಎಸ್ಐಎಲ್ ತೆರೆಯುವ ಪರವಾನಿಗೆಗೆ ಕಡಿತ. ಗ್ರಾಮಸ್ಥರ ಹಿತಾಸಕ್ತಿಗಿಂತ ರಾಜಕೀಯ ಒಣಪ್ರತಿಷ್ಠೆಯೇ ಮೇಲುಗೈ ಸಾಧಿಸಿದೆ. ದಲಿತ ಹಾಗೂ ಇತರ ಸಂಘಟನೆಗಳು ಎಂಎಸ್ಐಎಲ್ ತೆರೆಯುವುದನ್ನು ತಡೆಯಲು ಮುಂದಾಗಬೇಕಾಗಿದೆ. ಶಿರಾ ತಾಲೂಕು ಎಳೆದು ಬಾಗಿಯಲ್ಲಿ ತಾಲೂಕಿಗೆ ಮಾದರಿ ಎನಿಸುವಂತಹ ಎಸ್ಸಿ ಕಾಲೋನಿಯೊಂದಿದೆ. ಈ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಸದಸ್ಯರ ವಿರೋಧವಿದ್ದುದನ್ನು ತಿಳಿದು ಪಿಡಿಒ ಭಾಗ್ಯಲಕ್ಷ್ಮಿ ಎಂಎಸ್ಐಎಲ್ ತೆರೆಯಲು ಎನ್ಒಸಿ ಸರ್ಟಿಫಿಕೇಟ್ ಕೊಡಲು ನಿರಾಕರಿಸಿದ್ದರು. ಆದರೆ ಈಗ ಭಾಗ್ಯಲಕ್ಷ್ಮಿಯವರು ರಜೆಯಲ್ಲಿರುವ ಕಾರಣ ಲಕ್ಷ್ಮೀನಾರಾಯಣ ಎಂಬ ಪಿಡಿಒ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈಗ ಯಲದಬಾಗಿಯಲ್ಲಿ ಎಂಎಸ್ಐಎಲ್ ಪರವಾನಿಗೆಗಾಗಿ ಅಬಕಾರಿ ಡಿಸಿಯವರ ಕಚೇರಿಗೆ ಕಡತ ತಲುಪಿದ್ದು ಅವರ ಅಂತಿಮ ಸಹಿಗಾಗಿ ಕಾಯುತ್ತಿದೆ. ಎಸ್ಸಿ ಕಾಲೋನಿಯ ದಲಿತ ಕುಟುಂಬಗಳ ಮಹಿಳೆಯರು, ವೃದ್ಧರು ಹಾಗೂ ವಿದ್ಯಾರ್ಥಿಗಳು ಕಳೆದ ಎರಡು ತಿಂಗಳುಗಳ ಹಿಂದೆ ನಮಗೆ ಎಂಎಸ್ಐಎಲ್ ಬೇಡವೇ ಬೇಡ ಎಂದು ಶ್ರೀ ಟಿವಿ ಮುಂದೆ ಅಂಗಲಾಚಿ ಬೇಡಿಕೊಂಡಿದ್ದರೂ ಸಹ ಕೆಲವು ರಾಜಕೀಯ ಷಡ್ಯಂತರದ ಮೂಲಕ ಎಂಎಸ್ಐಎಲ್ ತೆರೆಯಲು ಪಣ ತೊಟ್ಟಿರುವುದು ಆ ಗ್ರಾಮದ ದುರಂತವೇ ಸರಿ. ಈ ಕೂಡಲೇ ತಹಶೀಲ್ದಾರ್ ನಹೀದ ಜಂಚಮ್ರವರು ಸ್ಥಳಕ್ಕೆ ಭೇಟಿ ಕೊಟ್ಟು ಗ್ರಾಮಸಭೆ ನಡೆಸಿ ಗ್ರಾಮಸ್ಥರ ಅಭಿಪ್ರಾಯ ಪಡೆದು ನಿರ್ಣಯ ತೆಗೆದುಕೊಳ್ಳಲಿ. ಚಿತ್ರದುರ್ಗದ ಎಂಪಿ ಎ ನಾರಾಯಣ ಸ್ವಾಮಿಯವರೇ, ಯಲದಬಾಗಿಯಲ್ಲಿರುವ ಅತ್ಯಾಧುನಿಕ ಎಸ್ಸಿ ಕಾಲೋನಿಯ ಕುಟುಂಬಗಳು ಹಾಳಾಗುವುದಕ್ಕೂ ಮುಂಚೆ ತಡೆ ಆಜ್ಞೆ ಕೊಡಿಸಿ ದಲಿತ ಕುಟುಂಬಗಳನ್ನು ಉಳಿಸಿದರೆ ಮಾತ್ರ ಅವರು ಚಿತ್ರದುರ್ಗ ಮೀಸಲು ಕ್ಷೇತ್ರದಿಂದ ನಿಮ್ಮನ್ನು ಆಯ್ಕೆ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತದೆ. ಬಾಗಿಯಲ್ಲಿ ಎಂಎಸ್ಐಎಲ್ ಓಪನ್ ಮಾಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ. ಶಿರಾ ತಾಲೂಕು ಎಲ್ದ ಬಾಗಿಯಲ್ಲಿ ಎಂಎಸ್ಐಎಲ್ ಓಪನ್ ಮಾಡಬೇಕು ಅಂತ ಇದು ಮಾಡ್ತಾರೆ. ಅಲ್ಲಿ ಎಸ್ ಸಿ ಕಾಲೋನಿ, ಹೈಟೆಕ್ ಎಸ್ ಸಿ ಕಾಲೋನಿ ಇದೆ, ಅದೆಲ್ಲ ಹಾಳಾಗೋಗುತ್ತೆ ಅಂತ ಅಲ್ಲಿರೋರೆಲ್ಲ ತುಂಬ ಪ್ರತಿಭಟನೆ ಮಾಡ್ತಾರೆ. ಅದ್ರ ನಡುವೆನೂ ಅದನ್ನು ಓಪನ್ ಮಾಡೋಕ್ಕೆ ತುಂಬ ಇದು ನಡೆಸ್ತಾರೆ. ಗಮನಕ್ಕೆ ಬಂದಿಲ್ಲ, ಈಗ ನೀವು ಹೇಳ್ತಾ ಇದ್ದೀರಾ, ಆ ಬಗ್ಗೆ ಮುಖ್ಯಾಧಿಕಾರಿಗಳ ಹತ್ರ ಅಥವಾ ತಾಸಲ ಚರ್ಚೆ ಮಾಡಿ ಆ ವರದಿಯನ್ನು ತರಿಸ್ಕೊಳ್ತೇನೆ. ಎಮ್ ಡಿ ಅವ್ರ ಮಾತಾಡಿ ಯಾವುದೇ ವಿಚಾರದಲ್ಲಿ ದಲಿತರ ಪಕ್ಕ, ಶಾಲೆ ಪಕ್ಕ, ದೇವಸ್ಥಾನದ ಪಕ್ಕ ಎಂ ಎಸ್ ಎಲ್ ಮಾಡುವ ರೀತಿಯಲ್ಲಿ ಕ್ರಮ ಜರುಗಿಸ್ತೇನೆ. ದಲಿತರ ಕುಟುಂಬಗಳನ್ನು ರಕ್ಷಿಸಲು ಅನೇಕ ಸಂಘಟನೆಗಳು ಮುಂದಾದರೆ ಮಾತ್ರ ಇವರ ಬದುಕು ಹಸನು ಮಾಡಲು ಸಾಧ್ಯ. ಅಂಬೇಡ್ಕರ್ ಹಾಗೂ ಗಾಂಧೀಜಿಯವರ ಗ್ರಾಮಾಭಿವೃದ್ಧಿಯ ಕನಸನ್ನು ನನಸು ಮಾಡಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಈ ಕೂಡಲೇ ಮುಂದಾದರೆ ಮಾತ್ರ ನಮ್ಮ ವರದಿಗೆ ಸಾರ್ಥಕತೆ ಸಿಗುತ್ತದೆ. ನಿಮ್ಮ ಹೆಸರು? ನಮ್ಮ ಹೆಸರು ಪುಡ್ತಿಮಕ್ಕ. ಈಗ ಎಂಎಸ್ಐಎಲ್ ಓಪನ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು? ನಮಗೆ ಬೇಕಿಲ್ಲ. ನಮ್ಮ ಹುಡುಗರು ಎಲ್ಲ ಸ್ಕೂಲ್ ಗೆಣ್ಣು ಹುಡುಗರು ಅದೇ ಹೋಗೋದು, ಏನನ್ನ ಗಲ್ಲಾಟೆ ಆತು? ಯಾರು ಅದಕ್ಕೆ ಜವಾಬ್ದಾರರಾಗ್ತಾರೆ? ಏನ್ ಸ ಯಾರನ್ನ ಜವಾಬ್ದಾರರಾಗ್ತಾರೆ? ಏನನ್ನ ತೊಂದ್ರೆ ಆಗ್ಬಾರ್ದು, ತೊಂದ್ರೆ ಆಗಿ ಹೋಗ್ಬಿಡ್ತೈತಿ. ನಿಮ್ಮ ಹೆಸರು? ಎಚ್ ಡಿ ಚಂದ್ರಣ್ಣ ಅಂತ, ಮಾಜಿ ತಾಲೂಕು ಪಂಚಾಯತ್ ಮೆಂಬರ್. ನೀವು ಎಂಎಸ್ಐಎಲ್ ಓಪನ್ ಮಾಡೋದಕ್ಕೆ ಈ ಎಲ್ಲ ಪ್ರಕ್ರಿಯೆ ಎಲ್ಲ ನಡೀತಾ ಇತ್ತಲ್ಲ, ಅದು ನಿಮ್ಮ ಗಮನಕ್ಕೆ ಯಾವಾಗ ಬಂದಿದೆ? ಅಯ್ಯೋ, ಇಡೀ ಊರಿನ ಜನಕ್ಕೆಲ್ಲ ಗೊತ್ತಿದೆ. ಇಲ್ಲಿ ಆಲೆ ಎರಡು ಮೂರು ಸಲ ಅಬಕಾರಿ ಇಲಾಖೆಯವ್ರು ಬಂದು ಎಲ್ಲ ವಿಚಾರ ವಿನಿಮಯ ಮಾಡಿದರೆ ಎಲ್ಲ ವಿರೋಧ ವ್ಯಕ್ತಪಡಿಸಿದ್ದಾರೆ. ಆದಾಗ್ಯೂ ಇದಕ್ಕೆ ನಮ್ಮ ಶಾಸಕರು ಕುಮ್ಮ ಕೊಟ್ಕೊಂಡು ಮಾಡಿಸಿಂತ ಹೊರಟಿದ್ದಾರೆ. ಅವರು ಇಡೀ ಕ್ಷೇತ್ರದ ಜನರಿಗೆ ಗ್ರಾಮಾಂತರ ಪ್ರದೇಶದಲ್ಲಿ ಕುಡಿಯೋ ನೀರು, ಅಂಗನವಾಡಿ ಬಿಲ್ಡಿಂಗು, ಸ್ಕೂಲ್ ಬಿಲ್ಡಿಂಗು ಇಂಥವೆಲ್ಲ ಮಾಡಿ ಜನಸೇವೆ ಮಾಡೋದು ಬಿಟ್ಟು ಇದು ಚಾಲೆಂಜ್ ತೊಗೊಂಡಿದ್ದಾರೆ. ನಾನು ಕೊಟ್ಟೆ ಕೊಡಿಸ್ತೀನಿ ಅಂತೇಳಿ ಶಾಸಕರು ಶ್ರೀಮಂತ ಸತ್ಯನಾರಾಯಣ ಅವರು, ನಾವು ಅವರು ಒಂದೇ ಪಾರ್ಟಿಯವರು, ಆದರೂ ಅವರು ಕೆಲವು ಕುತಂತ್ರ ರಾಜಕಾರಣಿಗಳಿಂದ ನಮ್ಮನ್ನು ದೂರ ಇಟ್ಟಿದ್ದಾರೆ. ನಾವು ಆದರೂ ಪಕ್ಷಕ್ಕೆ ನಿಷ್ಠೆಯಿಂದ ಇದು ಮಾಡಿವಿ. ಅವ್ರು ಏನೇ ಮಾಡಿದ್ರು ಅದು ಕೆಲವು ವಿರೋಧನೇ. ಅವ್ರು ಇಲ್ಲಿವರೆಗೂ ಇದ್ಯಾವುದೋ ರೆವಿನ್ಯೂ ಪಂಚಾಯತಿ ಬಿಲ್ಡಿಂಗ್ ಇತ್ತು, ಎಮ್ ಎಲ್ ಎ ಹೇಳಿರು ಅಂತ ಹೇಳಿ ದೌರ್ಜನ್ಯದಿಂದ ಗೂಂಡಾಗಿರಿ ಮೇಲೆ ಬಿಲ್ಡಿಂಗ್ ಕೆಡವಿಬಿಟ್ರು. ಇವತ್ತು ಏನು ರೆವಿನ್ಯೂ ಸೆಕ್ರೆಟ್ರಿ ಮನೆ ತಹಸೀಲ್ದಾರ್ಗೆ ಮನವಿ ಮಾಡಿ ಪ್ರತಿ ವರ್ಷದ ಮೇಲೆ ಹೆಡ್ ಆಫೀಸ್ನಾಗಿರಬೇಕು ಅಂದಾಗ ಈಗ ಮಂಗಳವಾರ ಗುರುವಾರ ಬರೋ ಮಾಡಿ ಅವ್ರಿಗೆ ಇವಾಗ ನಿಲ್ಲೋಕೆ ಗುಜ್ಜಾಗಿಲ್ಲ, ಕುಂತಕ್ಕೆ ಗುಜ್ಜಾಗಿಲ್ಲ. ರೆವಿನ್ಯೂ ಸೆಕ್ರೆಟ್ರಿ ಎಮ್ ಎಲ್ ಎಗಳು ಮಾಡೋದು ಇಂಥ ಕುಮ್ಮ ಕೊಟ್ಟು ಸರ್ಕಾರಿ ಬಿಲ್ಡಿಂಗನ್ನು ದೌರ್ಜನ್ಯ ಮಾಡಿ ಕಿತ್ತಾಕ್ಸ್ಬಿಟ್ರು. ಈಗ ಇಡೀ ಹಾಲಿ ಪಂಚಾಯತಿಗೆ ಇಡೋಕ್ಕೆ ನೆಲೆ ಇಲ್ಲದೆ ಸ್ಕೂಲ್ ಬಿಲ್ಡಿಂಗ್ ರಿಪೇರಿ ಮಾಡಿಸ್ಕೊಟ್ಟಿದ್ವಿ. ಅಲ್ಲಿ ಯಾವಾಗಲೂ ಗಲಾಟೆ. ನವೀನ್ ಎಲ್ದಬಾಗಿ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು.
ನಮ್ಮೂರಿಗೆ ಎಮ್ ಎಸ್ ಐ ಎಲ್ ಕೊಡಬೇಕು ಅಂತ ಇದು ಮಾಡ್ತಾ ಇದ್ದಾರೆ ಶಾಸಕರು. ದಯವಿಟ್ಟು ನಾವು ಕೇಳ್ಕೊಳ್ಳೋದೇನು ಅಂದರೆ ಎಮ್ ಎಸ್ ಐ ಎಲ್ ಬೇಡ, ನಮ್ಮ ಕೆರೆಗೆ ಹೇಮಾವತಿ ಈ ಚಾನಲ್ಗೆ ಪೈಪ್ ಲೈನ್ ಮಾಡಿದ್ದಾರೆ, ನೀರು ಕೊಡಲಿ, ಒಂದು ದನಿನ ಹಾಸ್ಪಿಟ್ಲು ಮಾಡಲಿ, ಏನಾದರೂ ಬೇರೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿ. ಒಬ್ರು ಇರೋಕ್ಕೆ ತೊಂದರೆ 100 ರೂಪಾಯಿ ಕೂಲಿ ಮಾಡ್ಕೊ ಬರ್ತಾರೆ, ತಂದು ಕುಡ್ಕೊ ಬಂದರೆ ನಾವು ಜೀವನ ಮಾಡೋದಂಗೆ ಇಂಥ ಇದ್ರಾಗೆ ಬರಗಾಲದಾಗೆ. ನಮ್ಮವ್ರಿಗೆ ಮಾತ್ರ ಬೇಕಿಲ್ಲ ಅದು, ನಮ್ಮವ್ರಿಗೆ ನಮ್ಮ ಇದಕ್ಕೆ ಬೇಕಿಲ್ಲ, ಅಲ್ಲೆಲ್ಲ ಇಟ್ಕೊಂಡು ಬೇರೆ ಕಡೆ. ಮೀನಾಕ್ಷಮ್ಮ ಎಂಎಸ್ಎಲ್ ಬೇಡ ಸರ್, ನಮ್ಮೂರಿಗೆ ಬೇಡ. ಅದೇ 100 ರೂಪಾಯಿ ದುಡ್ಕೊಂಬಂದ್ರೆ ಅವರೇ ಕುಡ್ಕೊಂಡು ಮನೆಗೆ ಬಂದರೆ ಅಲ್ಲಿ ಸ್ಕೂಲ್ ಮಕ್ಕಳು ಓಡಾಡೋಕ್ಕಾಗಲ್ಲ ಸರ್, ಅಲ್ಲಿ ಭಾಳ ತೊಂದರೆ ಆಗ್ತೈತಿ. ಇವಾಗ ಇರೋಕೆ ಕುಡಿದು ಆಟಾಡ್ತಾರೆ, ಇಲ್ಲೇ ಅಕ್ಕಿ ಪಿಕ್ಕಿ ಕಾರಣನಾಗ ಎಷ್ಟು ಜನ ಸತ್ತವ್ರು ಕೇಳಿ ಸರ್ ಇಲ್ಲಿಂದ ಕುಡ್ದು ಹೋಗಿ ಹೋಗಿನ. ಅದು ನಮಗೆ ಬಿಲ್ಕುಲ್ ಬೇಕಿಲ್ಲ ಬೇಕಿಲ್ಲ. ಶಿವಣ್ಣ ಅಂತೇಳಿ ಜನಾಂಗ ಸರ್, ಅಕ್ಕಿ ಪಿಕ್ಕಿ ಸರ್ ಹೇಳಿ ಸರ್, ಏನು ತೊಂದರೆ ಏನಿಲ್ಲ. ಅದರಿಂದ ದೂರ ಟೌನ್ ಮಾರಿದ್ರು ಹೋಗಿ ಕುಡ್ಕೊಂಬಂದು ಸುಮಾರು ಜನ ಸಾಯ್ತಾರೆ ಊರಲ್ಲಿ. ಇಲ್ಲಿ ಮಗಳಾಗಿದ್ರೆ ನೀವು ಉಳಿತಾರೆ ಸರ್, ಯಾರು ಉಳಿಯೋಂಗಿಲ್ಲ. ಇರೋ ಅಕ್ಕಿ ಪಕ್ಕ ಸೀಟೆಲ್ಲ ಮಾಡ್ಕೊಂಡು ಚುನ್ಗೋಯ್ ಕುಡ್ಕೊಂಡಿದ್ದೀವಿ, ಊರು ಸಂಸಾರ ನಡೀತಿದೆ, ಜೀವನಾಗಿ ನಡೀತಿದೆ. ಅದರಿಂದ ಟೌನ್ಗಳಾಗ ಮಾಡ್ಕೊಳ್ಳಿ, ಅಲ್ಲಿ ಕಡೆ ಬೇಡ ಸರ್. ಗ್ರಂಥಾಲಯ ಕಂಪ್ಯೂಟರ್ ಸೌಲಭ್ಯ ಒದಗಿಸಿ, ಮದ್ಯದಂಗಡಿ ಬೇಡ, ವಿದ್ಯಾರ್ಥಿನಿ ಒತ್ತಾಯ. ನನ್ನ ಹೆಸರು ಲೋಕಮ್ಮ ಅಂತ, ಫಸ್ಟ್ ಪಿ ಓದ್ತಾ ಇದ್ದೀನಿ. ಅಲ್ಲಿ ಎಮ್ ಎಸ್ ಐ ಬೇಡ, ಅದಕ್ಕಿಂತ ಒಂದು ಕಂಪ್ಯೂಟರ್ ಕ್ಲಾಸೋ ಇಲ್ಲ ಲೈಬ್ರರಿ ಬುಕ್ಕೋ ಏನಾದರೂ ಓಪನ್ ಮಾಡಿದ್ರೆ ಮಕ್ಳಿಗೆ ತುಂಬ ಅನುಕೂಲ ಆಗ್ತೈತೆ. ಅಲ್ಲಿ ಮಾಡೋದ್ರಿಂದ ತುಂಬ ಹೆಣ್ಮಕ್ಳಿಗೆ ಹಿಂಸೆ ಅನ್ನಿಸ್ತೈತೆ. ಗ್ರಾಮ ಶಿರಾ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಚಿತ್ರದುರ್ಗ ಸಂಸದರಾದ ಎ ನಾರಾಯಣಸ್ವಾಮಿ. ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಚಿತ್ರದುರ್ಗ ಎಂಪಿ ಎ ನಾರಾಯಣಸ್ವಾಮಿ. ಉತ್ತರಿಸಲು ತಡವರಿಸಿದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ ಸಂಸದ ಎ ನಾರಾಯಣಸ್ವಾಮಿ. ಪ್ರತಿ ತಿಂಗಳು ಕೆಡಿಪಿ ಸಭೆಯಲ್ಲಿ ನೀವು ಅಧಿಕಾರಿಗಳ ಕೆಲಸ ಪರಿಶೀಲಿಸಿ. ಭದ್ರಾ ಮೇಲ್ದಂಡೆ ಯೋಜನೆಯಿಂದ ಶಿರಾಕ್ಕೆ 2 ವರ್ಷಗಳಿಗೆ ನೀರರಿಸುವ ಭರವಸೆ ನೀಡಿದ ಸಂಸದ. ಶಿಕ್ಷಣ ಇಲಾಖೆ, ಬೆಸ್ಕಾಂ, ನಗರ ಹಾಗೂ ಗ್ರಾಮಾಂತರ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ, ಅರಣ್ಯ, ಆರೋಗ್ಯ ಇಲಾಖೆ, ಹೀಗೆ ಇನ್ನೂ ಮುಂತಾದ ಇಲಾಖೆಗಳ ಪ್ರಗತಿ ಹಾಗೂ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಲಾಯಿತು. ಪ್ಲ್ಯಾನ್ ಮಾಡೋ ಏನಾದರೂ ಸರ್ ಕುತ್ಕೊಂಡು ಏನು ಮಾಡ್ಬೋದು ಅದನ್ನು ಇರೋ ಸ್ಕೂಲನ್ನು ಜೋಡಿಸ್ಕೊಂಡು ಅನ್ನೋದು ಪ್ಲ್ಯಾನ್ ಅಂತ ಮಾಡಿದ್ರೆ ನೀವು ನಿಮ್ಗೆ ಇಷ್ಟಪಡದೆ ಮಾಡ್ತಾ ಇದ್ದೀರಾ. ಆ ಸುಣ್ಣ ಬಂದಿರೋ ಕಾಣಿಸೋದೇ ಇಲ್ಲ. ನಿಮ್ಗೆ ಯಾವುದಾದ್ರು ಒಂದು ಕಾಂಕ್ರೀಟಿಗೆ ಒಂದು 4 ಸ್ಕೂಲು 3 ಸ್ಕೂಲು ವರ್ಷಕ್ಕೊಂದು ಸರ್ ತೀರ್ಕೊಂಡ್ರೆ ನೀವು ಅವು ಅಡಕಟ್ಟು ಮತ್ತು ಪಿಕಪ್ ಎಂಬತ್ತು ಎಂಬತ್ತೇನೆ ಅಂದರೆ ಫೋಟೋಸ್ ಮಾಡಿದ್ದಾರೆ ಸರ್, ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರು ಬಂದಿದ್ದಾರೆ ಸರ್, ಎಸ್ ಸಿ ಬಂದಿದ್ದಾರೆ, ಸಿಇಒ ಬಂದಿದ್ದಾರೆ ಸರ್. ಅವಶ್ಯಕತೆ ಇತ್ತ ಅಲ್ಲಿನ ಡಿ ಪಿ ಅಲ್ಲಿ ಕಿಟ್ಟಿ ಇನ್ಸ್ಪೆಕ್ಷನ್ ಮಾಡಿದ್ದೀರ? ಹೌದು ಸರ್, ಅವರು ಕರ್ಮಾಲಿ ಸರ್ ನೋಡಿದ್ದಾರೆ. ಅಡಿಗೆ ಹೊಸ ಕೆರೆಗಳು ಏನಾಗಿದೆ? ಹೊಸ ಕೆರೆಗಳು ಒಂದು ನಡೀತಾ ಇದೆ ಸರ್. ಹಾಂ, ಏನು ನಡೀತಾ ಇದೆ? ಒಂದು ಕೋಟಿ ರೂಪಾಯಲ್ಲಿ ಸರ್ ಒಂದು ಕೋಟಿ ಇದೆ ತಾನೆ? ಅದು ಇನ್ನೂ ಅಂದಾಜು ಪಟ್ಟಿ ತಯಾರಿಸಿದೆ. ಹೌದು ಸರ್. ಯಾವ ಕೆರೆ ಅದು? ಹೊಸ ಕೆರೆಗಳು. ಏನು ಕೆರೆ ಹೇಳಿದ್ರು? ಯಾವ ಕೆರೆ ಸರ್? ಇಂಗು ಕೆರೆಗಳು ಸರ್ ಅಷ್ಟೇ ಸರ್. ಹಾಂ, ಇಂಗು ಕೆರೆಗಳು. ನೀರು ನಾವೇನು ತೂಗಿಕದಿಲ್ಲ ಸರ್, ಇಂಗು ಕೆರೆಗಳು ಸರ್. ನೀರು ಅಲ್ಲೇ ನಿಲ್ಲಿಸ್ಕೊಂಡು ಅಲ್ಲೇನೇ ನೀರು ಇದಾಗ್ತಾರೆ ಸರ್. ಜಮೀನುಗಳು ಬಿಡಲ್ಲ ಸರ್. ಅಂಥ ಕೆರೆಗೆ ಎಷ್ಟು ಬೇಕು? ಎಲ್ಲ ಒಂದೊಂದು 1 ಕೋಟಿ ಆಮೇಲೆ 60 ಲಕ್ಷ 50 ಕೋಟಿ ಮೇಲೆ ಇಂಗು ಕೆರೆಗಳು ಕಟ್ಟೋದ್ರೆ ವಿಶೇಷ ಕೆರೆ ಸರ್. ದೊಡ್ಡ ದೊಡ್ಡವಿಲ್ಲ ಸರ್. ಫೋನ್ ಮಾಡಬೇಕು. ನನಗೆ ಹೇಳಪ್ಪ ಎಷ್ಟು ಹೇಗಿದೆ ಅಂತ. ನೀನು ಎಸ್ಟಿಮೇಟ್ ಮಾಡಿ ನೋಡಿದ್ದೆ ತಾನೆ ಸರ್? ಹೋಗಿ ನೀನು ನೋಡಿ ಹೇಳು ಅದನ್ನ. 50 ಕೆರೆ ಇರೋದೇ ಒಂದು ಕೆರೆ ಸರ್. ಚಿಕ್ಕ ಕಾಲದಾಗ ಒಂದು ಕಡಿದೀವಿ ಸರ್.
ನಾನೀಗ ಮಾಡ್ತಿರೋ ಒಂದು ಪಾಯಿಂಟ್ ಮಾಡಿದ್ಯಾ, ಒಂದು ರೆಕಾರ್ಡ್ ಮಾಡಿದ್ಯಾ, ಒಂದು ಹೇಳ್ತಾ ಇದೀಯಾ, ಒಂದು ಆಸನ ಮಾಡಿದ್ಯಾ, ಆ ಒಂದು ಕೆರೆ ಏನು, ಎಲ್ಲಿ ಯಾವ ಊರಿನಲ್ಲಿ ಎಷ್ಟು ಎಕರೆ ಇದೆ, ಎಲ್ಲಿ ಒಳಗೆ ರಿಸೋರ್ಸಸ್ ಯಾವ ಗ್ರಾಫ್ಟ್ ಮೇಲೆ ನೀರು ಬರ್ತಾರೆ ಸರ್. ತಾಲೂಕು ಕಡೂರಳ್ಳಿ ಸರ್ವೆ ನಂಬರ್ 65/2 ಅಲ್ಲಿ ಇದು ಕೆರೆ ನಿರ್ಮಾಣ ಎಷ್ಟು ಎಕರೆ ಇದೆ ಅಲ್ಲಿ? ಅಲ್ಲಿ 4 ಎಕರೆ ಮಾಡಿಲ್ಲ ಸರ್, ಎಕರೆ ಮಾಡಿಲ್ಲ ಸರ್, 50 ಲಕ್ಷ ಸರ್. ಇದು 1 ಕೋಟಿ ಇಲ್ಲ, ಅಂದಾಜು ಮೊತ್ತ 1 ಕೋಟಿ. ಅಂದಾಜು ಮತ್ತ 1 ಕೋಟಿ ಪೂರ್ಣಗೊಂಡ 000 ಅಂದಾಜು ಪಟ್ಟಿ ನಬಾರ್ಡ್ ಕಚೇರಿಗೆ ಸಲ್ಲಿಸಿದೆ. ಯಾರು ಇನ್ಸ್ಪೆಕ್ಷನ್ ಮಾಡಿದ್ರು, ಯಾರು ರಿಪೋರ್ಟ್ ಮಾಡಿದ್ರು, ಯಾರು ಎಸ್ಟಿಮೇಟ್ ಮಾಡಿದ್ರು? ಇಲ್ಲ ಸರ್. ಯಾರು ಡಿಪಿಆರ್ ಮಾಡಿದ್ರು, ಯಾರು ಕಳ್ಸಿಕೊಟ್ಟರು, ಯಾರು ಸಿಗ್ನೇಚರ್ ಆಗಿಲ್ಲ? ಎಸ್ಟಿಮೇಟ್ಸ್ ಆಗಲೇ ಸಬ್ಮಿಟ್ ಆಗಿದೆ ಸರ್. ನಾನು ಅದೇ ಹೇಳ್ತೇನೆ, ನೀವು ಓದಕ್ಕೆ ಬಂದಿಲ್ಲ, ಓದ್ಕೊಂಡು ಬಂದಿಲ್ಲ ನೀನು. ಇಲ್ಲ ಸರ್. ಏನು ಆಸೆ ಮಾಡ್ಬೇಕು ಸರ್? ಹೊಸ ಹೂವು ಕಳಿಸಿದ್ವಿ ಸರ್ ನಾವು, ಇವೆರಡು ಕಳಿಸಿದ್ವಿ ಸರ್. ಯಾವುದು ಹೇಳಿ, ಪಾವಗಡ ಹೇಳಿ, ಯಾರು ಪಾವಗಡ ಯಾರು ಸರ್? ಹೇಳಿ, ಅದನ್ನು ಹೇಳಿ. ಯಾವುದು, ಯಾವ ಕೆರೆ? ಪಾವಗಡ ತಾಲೂಕು ಹೊಸಹಳ್ಳಿ ಹತ್ತಿರ ದೊಡ್ಡ ಚಟ್ಟೆ ನಿರ್ಮಾಣ ಕಾಮಗಾರಿ 100 ಲಕ್ಷ ಕಳಿಸಿದ್ವಿ ಸರ್, ಅವಿನ ಸ್ಯಾಂಕ್ಷನ್ ಆಗಿಲ್ಲ. ನೀನು ಆಗಿಲ್ಲ ನನಗೆ ಗೊತ್ತಿದ್ದೀರಿ, ನೀನು ಇನ್ಸ್ಪೆಕ್ಷನ್ ಮಾಡಿದ್ಯಾ, ಮಾಡಿದ್ಯಾ, ಎಷ್ಟು ಬೋರ್ವೆಲ್ ರೀಚಾರ್ಜ್ ಆಗ್ತದೆ, ಎಲ್ಲಿ ಗ್ರಾವಿಟಿ ನೀರು ಹರಿಬರ್ತದೆ, ಎಷ್ಟು ಎಕರೆ ಇದೆ ಅದು, ಎಷ್ಟು ಎಕರೆ 1 ಕ್ವಿಂಟಲ್ ಕೆರೆ ನಿರ್ಮಾಣ ಮಾಡ್ಬೋದು, ಅದು ಅಧಿಕಾರಿ ಗೊತ್ತಿರ್ಬೇಕಲ್ವೇ? ಅದು ನಾವು ಜಾಗ ನೋಡಿ ಇದು ಮಾಡಿ ಸೆಲೆಕ್ಟ್ ಮಾಡಿ ಇದು ಮಾಡಿದ್ವಿ ಸರ್, ಅದನ್ನ ಸರ್ವೆ ಮಾಡಿದ್ವಿ ಸರ್, ಎಸ್ಟಿಮೇಟು ಸಬ್ಮಿಟ್ ಮಾಡಿದ್ವಿ ಸರ್. ನಿಮ್ಗೆ ಕೆಲಸ ಮಾಡಕ್ಕೆ ಬರಲ್ಲ? ಇಲ್ಲ, ಇನ್ನೂ ಕೆರೆ ಸರ್ ಅಷ್ಟೇ ಸರ್, ನಾವು ನಾನು ಕೆಲಸ ಮಾಡಕ್ಕೆ ಬರಲ್ಲ ಅಲ್ಲ. ನಾವೇನು ನೀರು ಬಿಡ್ತಾ ಇಲ್ಲ ಸರ್, ಯಾವ್ದು ತೂಬಿಗೆ ತೂಬಿಕ್ಕದೇ ಇಲ್ಲ ಸರ್, ನಾವು ಬರೀ ಹಿಂಗು ನೀರು ಬಂದಿದ್ದು ಅಲ್ಲೇ ಹಿಂಗ್ಬಿಟ್ಟು ರೀಚಾರ್ಜ್ ಆಗೋದು ಅಷ್ಟೇ ಸರ್. ಹಿಂಗೆ ಹಿಂಗೆ ಹಿಂಗೋದಿಕ್ಕೆ ಏನೇ ಮಾಡ್ಬೇಕು ಹೇಳು, ಏನು ಎಸ್ಟಿಮೇಟ್ ಹೇಳು, ನೀರು ಏನೇ ಮಾಡ್ಬೇಕು ಹೇಳು, ಏನೇ ತುಂಬಬೇಕು ಹೇಳು ಅಲ್ಲ ಸರ್. ನಾವು ಏರಿ ಒಂದು ಹೇಳಿ ಹೇಳು, ಆರ್ ಟಿಗೂ ಕೆ ಸಿಗೂ ಎಲ್ಲ ಮಾಡಿಬಿಟ್ಟು ಮಾಡ್ತಾರೆ. ಎಲ್ಲ ಒಂದೆಂಟು ಐಟಮ್ ಬಗ್ಗೆ ಹೇಳು, ಒಂದೊಂದು ಐಟಮ್ ಹೇಳಿ ಸರ್. ಕ್ಲೀಟ್ ಇಂಚ್ ಹೊಡೆದ್ಬಿಟ್ಟು ಜೇಡಿ ತುಂಬಿಟ್ಟು ಎಷ್ಟು ಇಂಚು ಎಷ್ಟು ಆಗಲ್ಲ ಸರ್, ಕೆಳಗೆ 1.5 ಮೀಟರ್ 2 ಮೀಟರ್ ಹಾಕೊಂಡು ಕೆರೆಗೆ ಹಾಕೋದಲ್ಲ, ಅದು ಬೋರ್ವೆಲ್ ಹಾಕೋದು ಸರ್. ಬೋರ್ವೆಲ್ ನಮ್ಮ ಹೇಳಿದ್ರಿ, ಬೋರ್ವೆಲ್ ಅಂತ ನೀರು ಹೋಗ್ತಾರಲ್ಲ ಅಲ್ಲಿ ಮಾಡೋದು ಅದು ಹಿಂಗು ಹಳ್ಳಿಗಳನ್ನ. ನೀನು ಹೇಳಿದ್ರೆ ಎಷ್ಟು ಬೇಕು, 1 ಮೀಟರ್ 1.5 ಮೀಟರ್ ಸರ್? ನಾವು ಏರಿ ಮಾಡಿ, ಇದು ಕೆರೆ ಅಲ್ಲ ಸರ್, ಕೆರೆ ಏರಿ ಮಾಡ್ತೀವಿ ಸರ್. ಏರಿ ಮಾಡ್ಬೇಕಾದ್ರೆ ಕ್ಲಿಪ್ ಟ್ರೆಂಚ್ ಕ್ಲೀಟ್ ರೆಂಚ್ ಹೊಡೆದೇ ಹೊಡಿತೀವಿ ಸರ್. ಕ್ಲೀಟ್ ರೆಂಚ್ ಹೊಡೆದು ಜೇಡಿ ತುಂಬ್ತೀವಿ ಸರ್, ಇದಕ್ಕೆ ಸೀಪೇಜ್ ಎಲ್ಲೂ ಹೊರಗಡೆ ಹೋಗ್ದಂಗೆ ಜೇಡಿ ತುಂಬಿಟ್ಟು ಅದನ್ನ ರೋಲ್ ಮಾಡ್ಕೊಂಡು ಅದ್ರ ಮೇಲೆ ಹಂಗೇ ಅದನ್ನ ಎಫ್ ಟಿ ಎಲ್ ಲೆವೆಲ್ವರೆಗೂ ತಗೊಂಬರ್ತೀವಿ ಸರ್. ಜೇಡಿನ ಸಿಕ್ಕ ಆರ್ಟಿಂಗು ಕೇಸಿಂಗು ಎರಡೂ ಬರ್ತಾರೆ ಸರ್, ಸೈಮಲ್ಟೇನಿಯಸ್ಲಿ. ಆಮೇಲೆ ಇದಕ್ಕೆ ಕೋಡಿ ಇರ್ತೀವಿ ಸರ್, ನಾವು ತೂಗಿಕ್ಕಲ್ಲ ಸರ್. ನೀರು ಏನಿದ್ರು ಅಲ್ಲೇ ಇರಬೇಕು, ಎಲ್ಲ ಜಮೀನುಗಳಿಗೂ ಬೋರ್ವೆಲ್ಗಳು ರೀಚಾರ್ಜ್ ಆಗಬೇಕು. ಕುರಿ ಸರ್, ಆಮೇಲೆ ಹೈನುಗಾರಿಕೆ ಒಂದು ಹಸು ಸಿಜನ್ ಕೊಟ್ಟಿದ್ದೀರಾ? ಈಗ ಬಿಲ್ ಮಾಡ್ತೀವಿ ಸರ್. ಅದು ಟಾರ್ಗೆಟ್ ಬಂದು ಮಾಡಿಸ್ಬಿಲ್ಲ ಮಾತಿಲ್ಲ ಸರ್. ಈಗ ಈಗ ಸಬ್ಸಿಡಿ ಈಗ ಸರ್ ರಿಲೀಸ್ ಆಗಿದೆ, ಮಾತಿಲ್ಲ ಅಂತ. ಹ್ಞೂ, ಹೊರದೇ ಕೊಟ್ಬಿಡೋದು ಇಲ್ಲ ಇಲ್ಲ. ಈಗ 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 ಸ್ಪೆಸಿಫಿಕ್ ಸಬ್ಮಿಟ್ ಆಗ ಸರ್, ಸಬ್ಸಿಡಿ ಅದು ಬ್ಯಾಂಕಿಗೆ ಹೋಗೋದಕ್ಕೆ ಇಂಪ್ಲಿಮೆಂಟ್ ಮಾಡ್ತೀವಿ ಸರ್. ಅವರು ಅದರಲ್ಲಿ ನೀವು ನೋಡ್ಬೇಕು, ನೀವು ಇವಾಗ ನೀವು ನಿಮ್ಮ ಮೀಟಿಂಗಲ್ಲಿ ನೋಡ್ಬೇಕಲ್ಲ, ಜನಪಡೆ ಮೀಟಿಂಗ್ಗಳಲ್ಲಿ ಟ್ರೈಮಾ ಸ್ಕೀಮ್ ಇರಲಿ ಇವೆಲ್ಲ ನೋಡ್ಬೇಕಿದ್ರು. ನೀವು ನೀವು ಸೀರಿಯಸ್ ಆಗಿಲ್ಲ ಅಂದ್ರೆ ನಿಮ್ಮ ತಿನ್ನೇ ಇಲ್ಲ, ನೀವು ಮಾಡಿದ್ದೇ ನೋಡ್ಬೇಕು ಸರ್. ನೀವು ಇವೆಲ್ಲ ನೋಡ್ಬೇಕು, ಪ್ರತಿ 2 ತಿಂಗಳು ಸರ್ ನೋಡ್ಬೇಕು. ನೀವು 5 ತಾರೀಕು ಮಾಡ್ತೀರ ಆಫೀಸಸ್ ಮುಖಾನ ಬಂದು ಕಳ್ಸೋದಾಗಲ್ಲ. ಇವರು ಬೇರೆ ಒಂದು ದೋಸ್ತಿ ಕುರಿಗೆ ನಾವು ದೋಸ್ತಿ ನೋಡಿದ್ರೆ ನಮ್ಮ ಹೇಳಿದ್ರಲ್ಲ, ಏನು ಸರ್ಕಾರದಿಂದ ದುಡ್ಡೇ ಬಂದಿಲ್ಲ.
ಈಗ ಮೊನ್ನೆ ಸೀಟ್ ಬೋರ್ಡ್ ಗುರುತಿಸಿ ಸೀಟ್ ಬೋರ್ಡ್ ಬಂದಿದೆ ಜಂತುನಾಶಕ ಔಷಧಿ, ಅದು 44 ಲಕ್ಷ ಕುರಿಗೆ ಏನು ಬಂದಿಲ್ಲ, ಸರ್ಕಾರದಿಂದ ಅನುದಾನನೇ ಬಂದಿಲ್ಲ, ಅನುದಾನನೇ ಬಂದಿಲ್ಲ. ಸರ್, ಸರ್ಕಾರದಿಂದ ಆಗಿರುವ ಸರ್ವೆಲೆನ್ಸ್ನಿಂದ ನನಗೆ ಯಾವುದೇ ಮೆಡಿಸನ್ ಸಪ್ಲೈ ಆಗಿಲ್ಲ ಸರ್. ಈಗ ಜೆಟ್ ಪಿ ಈಗ ಅನುಮೋದನೆ ಹೋಗಿದೆ, ಒಂದು ಕೋಟಿ ಚೆಲ್ಲಿದ್ರು, ಅದು ಬಂದ ಮೇಲೆ ನಮಗೆ ಸರ್ಕಾರ ಇಲ್ಲ ಸರ್, ಬಂದಿಲ್ಲ ಸರ್. ಈ ಸರಿ ನಮ್ಗೆ ಏಳೆಂಟು ದಿನದಿಂದ ನಮಗೆ ಸಹ ಔಷಧಿ ಬಂದಿಲ್ಲ. ಜಿಲ್ಲಾ ಪಂಚಾಯತ್ ಸಭೆ ಮುಂದೂಡಿಕೆ ಆಗಿ ಕೆಲವೊಂದು ಇದಾಗಿ ಒಂದು 2-3 ದಿನ ಮುಂದಾಯಿತು, ಅವಾಗಲೇ ಅನುದಾನ ಬಿಡುಗಡೆ ಆಗಿಲ್ಲ ಜಿಲ್ಲಾ ಪಂಚಾಯತ್ ತಾಲೂಕು ಬಟ್ ಅಷ್ಟರಲ್ಲೂ ಸಮೇತ 1% ಇವತ್ತು ಆ ಯೋಜನೆಯ ಸವಲತ್ತು ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ. ಫಲಾನುಭವಿಗಳು ಸಿಕ್ಕಿರೋ ಸಮೇತ ಆ ಫಲಾನುಭವಿಗಳು ಅದು ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಾ ಇಲ್ಲ. ಅದೇನು ಮಾಡ್ತಾರೆ, ಯಾವುದೋ ಒಂದು ಹೊಸ ಬೇರೆ ಸಾಕಿರೋಂಥ ರೈತರು ಹೊಸದು ಹೊಸದು ಅದ್ರ ಮೇಲೆ ಇನ್ಸೂರೆನ್ಸ್ ಮಾಡಿಸೋದು, ಹಣ ಬಿಡುಗಡೆ ಮಾಡ್ಕೊಂಬೋದು. 1% ಸಮೇತ ಇವತ್ತು ಅನುಕೂಲ ಆಗ್ತಾ ಇಲ್ಲ. ಅದಕ್ಕೆ ಏನಾದರೂ ಕೂಡ ಒಂದು ಹೊಸ ಯೋಜನೆ ಕೂಡ ನೀವು ರೂಪಿಸ್ಬೇಕಾಗ್ತದೆ. ಜೊತೆನೆ ಒಂದು ಏನಾಗಿದೆ, ನಮ್ಮಲ್ಲಿ ಬೇರೆ ತಳಿಗಳು ಈ ಗಿರ್ತಳಿ ಅಂತಿದ್ದವು ಕೂಡ ಇದ್ರ ಬಗ್ಗೆ ಸಾಕಷ್ಟು ಪ್ರಚಾರ ಆಗ್ತಾ ಇದೆ. ಮತ್ತು ಆ ಹಾಲು ಸಮೇತ ಭಾಳ ಗಟ್ಟಿಯಾಗಿರ್ತಿತ್ತು ಅವರು. ಅಂಥ ಗಿರ್ತಳಿಗಳನ್ನ ನೇರವಾಗಿ ಸರ್ಕಾರ ಇವರೇ ಅಧಿಕಾರಿಗಳೇ ಖರೀದಿ ಮಾಡಿ ಆ ಸಂಬಂಧಪಟ್ಟಂಥ ಈ ಫಲಾನುಭವಿನ ಆಯ್ಕೆ ಮಾಡಿ ಅಲ್ಲಿ ನೇರವಾಗಿ ಹಸುಗಳು ಕೊಡಿಸೋಂಥ ಒಂದು ಪ್ರಕ್ರಿಯೆ ಆದರೆ ಮಾತ್ರ ಈ ಯೋಜನೆ ಸಫಲ ಆಗ್ತದೆ. ಪಶುಭಾಗ್ಯ ಯೋಜನೆ ಎಷ್ಟೇ ಬಂದು ಬೆನಿಫಿಷಿಯರ್ಸ್ ಬಂದಿದೆ ಸರ್? ಪಶುಭಾಗ್ಯ 13 ಲಕ್ಷ ಈಗ ಸದ್ಯಕ್ಕೆ ನೀರು ಇರಬೇಕಂತ 4 ಕೆರೆ ಮಾತ್ರ ನೀರಿದೆ ಸರ್. ಹೊಸೂರು ಕೆರೆ ಒಂದು, ಶಿರಾ ದೊಡ್ಡ ಕೆರೆ, ಚಿಕ್ಕ ಕೆರೆ. ಬಡ್ಡಿ ಆಗಿರಲಿಲ್ಲ, ಫೈನಲ್ ಬಡ್ಡಿ ಆಗಿರಲಿಲ್ಲ ಸರ್. ಒಂದು ಯಮಾಗ ಹೋದ ನೋಡ್ರಿ ಸರ್, ಎಲ್ಲ ಅದೇ ಸರ್. ಡಿಸಿ ಒಂದು 9 ಆಗಿದೆ, 24 ಎಲ್ಲ ಕರೆಂಟ್ ಬೇಡ ಅಂತ ಇದ್ದಾರೆ. ಕರ್ನಾಟಕ ಸರ್ಕಾರ ಜಾಸ್ತಿ ಆಗ್ಬಿಟ್ಟಿದೆ ಉತ್ಪಾದನೆ ಕರ್ನಾಟಕದಲ್ಲಿ ಬೇಡ ಅಂತ ಇದ್ದಾರೆ. ಇಲ್ಲಿ ನಮಗೆ ಯಾಕೆ ಪ್ರಾಬ್ಲಮ್ ಆಗಿದೆ, ಸಿರಾದಲ್ಲಿ ಮತ್ತು ಸಿರಾ ಸಬ್ಸ್ಟೇಷನ್ ಯಾಕೆ ಅಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಎನ್ಎಸ್ ಬರ್ತಾ ಇದ್ರು ಅಲ್ಲಿ 12.5 ಇತ್ತು, ಅದು ಜಾಸ್ತಿ ಆಗುತ್ತೆ. ಒಂದು ನಿಮಿಷ ಬನ್ನಿ, ಕಡೆಗೆ ಕುಡಿಯೋ ನೀರಿದ್ರು ನಮ್ಮಲ್ಲಿ 55 ದೀನ್ ದಯಾಳು ನಂದ ಸಬ್ಸ್ಟೇಷನ್ ಅಲ್ಲಿ 5,657 ಸರ್ವೆ ಮಾಡಿಸಿದ್ದೆ ಸರ್. ಅದರಲ್ಲಿ ನನ್ನ ಸಬ್ಸ್ಟೇಷನ್ಗೆ 3,549 ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿತ್ತು ಸರ್. ನಮಗೆ 3,112 ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನು ಉಳಿಕಿದ್ದು ಬ್ಯಾಲೆನ್ಸ್ ಏನಿತ್ತು ಅದರಲ್ಲಿ ಏನಾಗಿದೆ ಸರ್, ಕೆಲವೊಬ್ಬರು ಬಡವರು ಏನಾಗಿದೆ, ಆ ದೀನ್ ದಯಾಳು ಉಪಾಧ್ಯಾಯ ಸ್ಕೀಮ್ ಇದ್ದು ಜನರಿಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಇಲ್ಲದೇ ಅವ್ರೇನು ಮಾಡಿದ್ರು, ಹಿಂದೆ LT1 ಇತ್ತಲ್ಲ ಸರ್, ಭಾಗ್ಯ ಜ್ಯೋತಿ ಕುಟುಂಬ ಜ್ಯೋತಿ ಯೋಜನೆ ಇತ್ತಲ್ಲ, ಆ ಜೀವಿ ಅದೇ ಥರ ಇದು ಫ್ರೀಯಾಗಿ ನಾವು ಸಪ್ಲೈನ ಹಾಕ್ಸ್ಕೊಂಡ್ರೆ ನಾವೇನು ದುಡ್ಡು ಕಟ್ಟೋದಿರಲ್ಲ ಅಂತ ಹೇಳಿ ಅವರೂ ಕೂಡ ರಿಜಿಸ್ಟ್ರೇಷನ್ ಮಾಡಿದ್ರು ಸರ್. ಕೊನೆಗೆ ನಾವು ಅಂತ ಐಡೆಂಟಿಫೈ ಮಾಡಿ ನೋಡಿದಾಗ ಇಲ್ಲ, ಇದು ನಿಮಗೆ ಬರೀ ಭಾರತ ಸರ್ಕಾರದ ಕೇಂದ್ರ ಸರ್ಕಾರದಿಂದ ಆಗಿರೋದು, ಇದರಲ್ಲಿ ನಿಮಗೆ ಸರ್ವಿಸ್ ಕೊಡ್ತೀವಿ, ಇದಕ್ಕೆ ನೀವು ಆಮೇಲೆ ಇಲ್ಲ ನಾವು ಇನ್ಫ್ರಾಸ್ಟ್ರಕ್ಚರ್ ನಾವು ಕ್ರಿಯೇಟ್ ಮಾಡಿಕೊಡ್ತೀವಿ, ಮಂತ್ಲಿ ಬಿಲ್ ನಾವು ಕಟ್ಟಬೇಕು ಅಂದಾಗ ಉಳಿಕಿದ್ದು ನಮ್ಗೆ ಏನು ಅವಾರ್ಡ್ ಆಗಿತ್ತು ಆ ಕೆಲಸ ನಾವು ಮಾಡೋಕ್ಕಾಗಿಲ್ಲ ಸರ್. ನಿಯರ್ಲಿ 300 ಸಮಥಿಂಗ್ ಮಾಡೋಕ್ಕಾಗಿಲ್ಲ ಸರ್. 2000 ಸಮಥಿಂಗ್ ಇಲ್ಲ ಸರ್, 3,549 ನನಗೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಸಿಕ್ಕಿತ್ತು ಸರ್. ಡೇಟ್ ಫಿಕ್ಸ್ ನಮ್ದು ಆಗ್ತದೆ, ಒಂದು ತಿಂಗಳಲ್ಲಿ ಏನು ಮಾಡ್ಬೋದಾ, ಇದು ಎರಡು ದಿನ ಫಿಕ್ಸ್ ಮಾಡ್ಬೋದಾ? ಹದಿನಾಲ್ಕು 15 ಸರ್ ಸ್ಟಾಫ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಇದೆ ಸರ್, ಈಗ ಸ್ವಲ್ಪ ಎಲ್ಲ ಬೇಕಿದೆ ಸರ್, ಎಲ್ಲ ತುಂಬಿದೆ ಸರ್.
ಮೆಡಿಸಿನ್ಸ್ ಏನು ಸರ್ ಜನರಿಗೆ ಔಷಧಿ ಈಗ ಆಗ್ತಾ ಇದೆ ಅನಿಸ್ಬೇಕು ಅಷ್ಟೇ ಪಟ್ನಾಲೆಗೆ ಸ್ಟಾರ್ಟ್ ಆಗಿ ಸರ್ ಜನ ಹಾಸ್ಪಿಟಲ್ ಎರಡನೇ ದಿವಸ ಶಿರಾದ ಬಂದಿದೆ ಪಟ್ನಾಲೆ ಕ್ಲಿನಿಕ್ ಸರ್ ಗೊತ್ತಿಲ್ಲ ಸ್ಟಾರ್ಟ್ ಆಗಿದೆ ಇನ್ನು ಬೇರೆ ಯಾವ ಕಡೆ ಓಪನ್ ಮಾಡಿಸಿಲ್ಲ ಇಲ್ಲ ಮಾಡ್ತಾ ಇದ್ರೆ ಒಬ್ಬ ಬರ್ತಾ ಇದೆ ಸರ್ ಈಗ ಒಬ್ಬೊಬ್ಬರಿ ಮುಂದೆ ಬರ್ತಾ ಇದೆ ಆದರೂ ಬರ್ತೀವಿ ಅಂದರೆ ವಾಲಂಟಿಯರ್ ಪರ್ಸ್ಟೇಜ್ ಡಿ ಎಫ್ ಹೇಳಿ ಸರ್ ನನಗೆ ಮೀಟಿಂಗ್ ಆಗಿ ಯಾರಾದರೂ ಜನರಿಗೆ ಔಷಧಿ ಮಾಡಿ ಸ್ಟಾರ್ಟ್ ಮಾಡೋಕ್ಕೆ ಬಂದರೆ ಪರ್ಮಿಷನ್ ಗ್ಯಾರಂಟಿ ಕೊಡ್ತು ಅಂತ ಹೇಳ ಸರ್ ಸದ್ಯದಲ್ಲಿ ಪಟ್ನಾಲಿ ಬಂದು ನಮ್ಮ ಟೌನಲ್ಲಿ ಎರಡು ಆಗಿದೆ ಸರ್ ಎರಡು ಕೌಶಲ್ಯ ಐವತ್ತೈದು ಸರ್ ಅದು 98% ಕಾಲ್ ಮಾಡಿ ಸರ್ ಇನ್ನೂರು ಪರ್ಸೆಂಟ್ ಅಲ್ಲಿ ಸರ್ ಅಲ್ಲಿ ಸರ್ ಎಷ್ಟು 1650 ಈಗ ಮತ್ತೆ ನಾವು ಸರ್ ನಾವು ಹೇಳಿದ್ರೆ ಸರ್ ಮಾಡ್ತಾ ಇದ್ದೀವಿ ಸರ್ ಅದು 2% ರಿಪೋರ್ಟ್ ನೂರ 3% ಆಗಿದೆ ಸರ್ ಕೆಲವೊಬ್ಬರು ಜನಿಗೆ ದುಡ್ಡು ಜಮಾ ಆಗಿದೆ ಸರ್ ಇಲ್ಲ ಸರ್ ಇದು ಟಾಯ್ಲೆಟ್ ಇಲ್ಲ ಆದ್ರೆ ಇದು ಐಡೆಂಟಿಫೈ ಮಾಡಿದ್ದಾರೆ ಹೈಕೋರ್ಟ್ ಡೈರೆಕ್ಷನ್ಸ್ ಯಾವ್ದು ಬಂದಿದೆಯಾ ಯಾವ್ದು ಇಲ್ಲ ಅಂದ್ರೆ ಬ್ಲಾಕ್ ಪಾಯಿಂಟ್ಸ್ ಅಂತ ಆಕ್ಸಿಡೆಂಟ್ ಸರ್ ಸೇರ್ತಾರೆ ಬ್ಲಾಕ್ ಪಾಯಿಂಟ್ಸ್ ಯಾವ್ದು ರಿಪೋರ್ಟ್ ಇಲ್ಲ ಅಂತ ಹೇಳ್ತಾರೆ ಅಂತ ಹೈವೇ ಇಲಾಖೆಗೆ ಮಾವು ನೆಡ್ಬೋದಲ್ವಾ ಮತ್ತೆ ಸಪೋಟ ನೆಡ್ಬೋದಲ್ಲ ಏನೇನ್ ಗಿಡ ನೆಡ್ಬೋದು
ಆ ಬದು ಹಾಕಿ ಗಿಡ ನೆಟ್ಟು ಅವ್ರಿಗೆಲ್ಲ ನೀರು ಬರೋದು ತೋರಿಸಿ ನಮಸ್ಕಾರ ಬರ್ಬೋದಂತಾನೆ. ಎಷ್ಟು ಮಾಡಿದೀಯ? ನೋಡ್ರಿ, ನೀವು ಸರ್ಕಾರನ ಬ್ಲೇಮ್ ಮಾಡೋಷ್ಟು ನಾಲ್ಕೈದು ಇಲಾಖೆ ಕುತ್ಕೊಂಡ್ರೆ, ನಿಮ್ಮ ಇಒ ಕುತ್ಕೊಂಡ್ರೆ, ಪಿ ಡಿ ಓ ಕುತ್ಕೊಂಡ್ರೆ ಅಂದ್ರೆ ಏನ್ರಿ ಸಮೃದ್ಧ ಮಾಡ್ಬೋದು ದೇಶನ? ಯಾರು ಮಾಡೋ ಮನಸ್ಥಿತಿನೇ ಇಲ್ವಲ್ಲ. ಏನು ಲೆಕ್ಕ ನೂರು ಮಾಡಿದ್ದೀನಿ, ಹತ್ತು ಮಾಡಿದ್ದೀನಿ, ಇಪ್ಪತ್ತು ನೂರು ಅಂದ್ರೆ ಏನು ಇಪ್ಪತ್ತೈದು ಜನ ನಲ್ವತ್ತು ಜನ ರೈತ ಬರ್ತಾರ? ಅಷ್ಟೇ ವರ್ಷಕ್ಕೆ ಮಾಡೋಕ್ಕಾಗೋದು? ಮತ್ತೆ ಯಾರು ಆಟಕ್ಕೆ ದೇವ್ರ ಯಾರು? ಲಕ್ಷ್ಮಿ ಅವರು ಹೇಳ ಅಲ್ರಿ. ನಾವು ಒಂದು ಐವತ್ತು ಬೋರ್ ಹಾಕ್ಕೊಡ್ತೀವಿ, ಅವ್ನು ಬೋರ್ ಹಾಕ್ಕೊಂಡು ಅವ್ನ ಎಸ್ ಸಿ ಬ್ಯಾಕ್ವರ್ಡು ಎಷ್ಟು ಇರ್ತಾನಲ್ಲ, ಬೋರ್ ಅಷ್ಟೇ ಅವ್ನ ಗತಿ. ಕರೆಂಟ್ ಕಾಸು ಕಟ್ಟಕ್ಕೆ ಅವ್ನು ಯೋಗ್ಯ ಇರೋದಿಲ್ಲ, ಅದಕ್ಕೆ ಮತ್ತೆ ಹೊಲ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ನಮ್ಮೇನು ಸಮಗ್ರವಾಗಿ ಒಬ್ಬ ರೈತನ ಟಾರ್ಗೆಟ್ ಮಾಡಿ ಆರ್ಥಿಕವಾಗಿ ಸಮೃದ್ಧಿ ಆಗಲಿಕ್ಕೆ ನಾಲ್ಕು ಉಪಾಧ್ಯಕ್ಷರು ಎಲ್ಲ ಭಾಗವಹಿಸಿದ್ದಾರೆ, ಎಲ್ಲ ಅಧಿಕಾರಿ ಭಾಗವಹಿಸಿದ್ದಾರೆ. ಬಹುಶಃ ಬೆಳಗ್ಗೆ 10 ಮನೆಯಿಂದ ಬಹುತೇಕ ಇಲಾಖೆಗಳು ಚರ್ಚೆ ಆಗಿದೆ. ಹಲವಾರು ನಿಯಂತ್ರಿತಗಳನ್ನು ಇಲಾಖೆ ಅಧಿಕಾರಿಗಳಿಗೆ ಯಾವ ರೀತಿ ಕೆಲಸವನ್ನು ಪ್ರಾರಂಭ ಮಾಡಬೇಕು, ಯಾವ ಕೊರತೆಗಳನ್ನು ನೀಗಿಸಬೇಕು ಅನ್ನೋದನ್ನು ಸ್ಪಷ್ಟ ಮಾರ್ಗದರ್ಶನ ನೀಡಿದ್ದೇವೆ. ಈ ನಿಟ್ಟಿನಲ್ಲಿ ಯಾವುದೇ ಕಾಲಘಟ್ಟದಲ್ಲಿ ಲೋಕಸಭಾ ಸದಸ್ಯರ ಸಹಕಾರ ಮಾರ್ಗದರ್ಶನ ಅವಶ್ಯಕತೆ ಇದ್ದರೆ ನಾನು ನಿಮ್ಮ ಜೊತೆಯಲ್ಲಿ ಇರ್ತೇನೆ ಅಂತ ಪದವನ್ನು ಹೇಳಿದ್ದೇನೆ. ವಿಶೇಷವಾಗಿ ನಮ್ಮ ಶಿರಾ ನಗರದಲ್ಲಿರ್ತಕ್ಕಂಥ ಕೆಲವು ಬಡಾವಣೆಗಳಲ್ಲಿ ಲಕ್ಷಪತ್ರಗಳನ್ನು ನೀಡಿಲ್ಲ, ಶೌಚಾಲಯದ ಕೊರತೆ ಇದೆ. ಒಂದು ಬಡಾವಣೆಯಲ್ಲಿ ಶೌಚಾಲಯಗಳಿಗೆ ಹಣ ಮುಂದಿರಂತೆ ಮಾಡಿ ಹಣ ಬಿಡುಗಡೆ ಮಾಡಿ ಆ ಒಂದು ಶೌಚಾಲಯಗಳೇ ನಿರ್ಮಾಣ ಆಗಲಿಲ್ಲ. ಮತ್ತೊಂದು ಕಡೆ ಬಹಳ ವರ್ಷಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಮನೆಗಳನ್ನು ಆ ಸ್ಲಮ್ಮಲ್ಲಿರ್ತಕ್ಕಂಥವ್ರು ಮತ್ತು ಕೆರೆಯಿಂದ ಕೆರೆ ಅಚ್ಚುಕಟ್ಟಲ್ಲಿ ಇರ್ತಕ್ಕಂಥ ಜನಗಳಿಗೆ ಹೊಸ ಮನೆಗಳನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಅವನ್ನ ಕಳಿಸ್ಕೊಡೋದಕ್ಕೆ ಪ್ರಯತ್ನ ಆಗಬೇಕಾಗಿತ್ತು. ಅದಕ್ಕೆ ಎ ಸಿ ಅವರು ಸಿಗ್ನೇಚರ್ ಹಾಕಿ ತಕ್ಷಣ ಆಸ್ಪತ್ರೆ ಕೊಟ್ಟು ಅಲ್ಲಿಗೆ ವರ್ಗಾವಣೆ ಮಾಡೋ ಕೆಲಸವನ್ನು ಆಗಬೇಕಾಗಿದೆ. ಮತ್ತೊಂದು, ಈ ಒಂದು ತಾಲೂಕಿನಲ್ಲಿ ಅದು ಆಶ್ರಯ ಮನೆ ಇರ್ಬೋದು, ನೈಟ್ ಬಸ್ಸಿ ಇರ್ಬೋದು, ದರ್ಖಾಸ್ತು ಕಮಿಟಿಗಳ ಮಂಜೂರಾತಿ ಇರ್ಬೋದು, ಎಲ್ಲ ಕೆಲಸಗಳನ್ನು ತಕ್ಷಣ ಕೈಗೆತ್ತಿಕೊಳ್ಬೇಕಂತ ವಿಚಾರವನ್ನು ಹೇಳಿದ್ದೇವೆ. ಅದೇ ರೀತಿ 400 ಹೆಚ್ಚು ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ರಿಪೇರಿ ಮತ್ತು ವಗೇರೆ ಅವಶ್ಯಕತೆಗಳಿರೋದ್ರಿಂದ ಆ ದಿಕ್ಕಿನಲ್ಲಿ ಆ ಸಂಪೂರ್ಣ ವರದಿಯನ್ನು ನೀಡೋದಕ್ಕೆ ಡಿ ಇ ಅವ್ರಿಗೆ ಹೇಳಿದ್ದೇನೆ. ಈಗಾಗಲೇ ಒಂದು 10 ಇಂಡಸ್ಟ್ರಿಗಳು ಕಂಪ್ನಿಯವರು ತಹಸೀಲ್ದಾರ್ ಅವರ ಕಚೇರಿಯಲ್ಲಿ ಬಂದು ಕಾದಿದ್ದಾರೆ. ಆ ಸಿ ಎಸ್ ಆರ್ ಮುಖಾಂತರ ಎಷ್ಟು ಶಾಲೆಗಳನ್ನು ಅವರಿಗೆ ಜವಾಬ್ದಾರಿ ಕೊಡ್ಬೋದು ಅನ್ನೋದನ್ನು ಆ ಚರ್ಚೆಯನ್ನು ನಾನು ಈ ಒಂದು 10 ನಿಮಿಷ ಪ್ರಾರಂಭ ಮಾಡ್ತೇನೆ. ವಿಶೇಷವಾಗಿ ಇಲ್ಲಿ ನೀರಿನ ಸಮಸ್ಯೆನೇ ಇದೆ. ನಾನನ್ನು ಇದನ್ನು ಮನಗಂಡು ಚಿಕ್ಕ ಮೊದಲೂರು ಕೆರೆ ಇರ್ಬೋದು, ದೊಡ್ಡ ಮೊದಲೂರು ಕೆರೆ ಇರ್ಬೋದು, ಗಳ್ಳಂಬಳ್ಳ ಕೆರೆ ಇರ್ಬೋದು, ಹೇಮಾವತಿಯಿಂದ ಸಮಸ್ಯೆ ಆದಾಗ ಶಿರಾ ಕೆರೆ ಇರ್ಬೋದು, ಹೇಮಾವತಿಯಿಂದ ನಮಗೆ ಸ್ಪಂದನೆ ಸಿಕ್ಕಿದ್ದಾಗ ಭದ್ರಾ ಮೇಲ್ದಂಡೆ ಯೋಜನೆಯಿಂದನೇ ಅದಕ್ಕೆ ನೀರು ಹಸೋದಕ್ಕೆ ಆದೇಶ ಆಗಿದೆ, ಸರ್ವೇನ ಆಗಿದೆ. ಬಹುಶಃ ಇನ್ನೊಂದು 2 ಪೈಪ್ಲೈನ್ ಮಾಡ್ತಾರೆ, ಪೈಪ್ಲೈನು ಮಾಡಿ ಮತ್ತು ಗ್ರಾವಿಟಿ ಮುಖಾಂತರ ನೀರು ಕೊಡೋ ಪ್ರಯತ್ನ ನಮ್ಮ ಕಡೆಯಿಂದ ಆಗ್ತದೆ. ಭದ್ರದಿಂದ ಅಪ್ರೂವಲ್ ಆಗಿದೆ, ಆ ದಿಕ್ಕಲ್ಲಿ ಕೆಲಸ ಆಗ್ತದೆ. ಇನ್ನು ನೆರಗಾಯಿಂದ ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಮತ್ತು ರೇಷ್ಮೆ ಇಲಾಖೆ ರೇಷ್ಮೆ ಇಲಾಖೆ ಇರ್ಬೋದು, ಸಿರಿಕಲ್ಚರ್ ಇರ್ಬೋದು, ಈ ಎಲ್ಲ ಇಲಾಖೆಯವರು ಯಾವುದೇ ಒಬ್ಬ ರೈತ ಗಂಗಾ ಕಲ್ಯಾಣದ ಮುಖಾಂತರ ಎಸ್ ಸಿ ಇರ್ಬೋದು, ಎಸ್ ಟಿ ಇರ್ಬೋದು, ಹಿಂದುಳಿದ ವರ್ಗ ಇರ್ಬೋದು, ಮೈನಾರಿಟಿ ಇರ್ಬೋದು, ಆ ಕೊಳವೆ ಬಾವಿ ಹಾಕ್ಸ್ಕೊಂಡಂಥ ನೀರು ಬಂದ ಮೇಲೆ ಇಡೀ ಎಲ್ಲ ಇಲಾಖೆಗಳು ಸಮಗ್ರವಾಗಿ ಆ ರೈತರನ್ನು ಆರ್ಥಿಕವಾಗಿ ಕೃಷಿಯಲ್ಲೇ ತನ್ನ ಬದುಕನ್ನು ಕಂಡುಕೊಂಡಿದ್ದಕ್ಕೆ ಒಂದು ದಾರಿಯನ್ನು ಕಂಡುಕೊಂಡು ಜವಾಬ್ದಾರಿ ಅಧಿಕಾರಿ ಮೇಲೆ ಇರ್ತದೆ. ಎಲ್ಲ ಇಲಾಖೆಗಳು ಸೇರಿ ತನ್ನ ಅಭಿವೃದ್ಧಿ ಮಾಡಬೇಕು. ಆ ನಿಟ್ಟಿನಲ್ಲಿ ಅವರು ಲಿಮಿಟೇಷನ್ ಮಾಡ್ಕೊಂಡಿದ್ದಾರೆ, 100 70 80 ಜನ. ನೆರೆಗಳದಲ್ಲಿ ದೇರ್ ಇಸ್ ನೋ ಲಿಮಿಟೇಷನ್. ಯಾವುದೇ ರೈತರಿಗೆ
ಅವನಿಗೆ ಬದುಕೋದಿಕ್ಕೆ ಇಲಾಖೆ ಅವರು ಉಚಿತವಾಗಿ ಗಿಡ ನೆಟ್ಕೊಡೋದಿರ್ಬೋದು, ಉಚಿತವಾಗಿ ಮದುವೆ ಹಾಕೊಡಿರ್ಬೋದು, ಉಚಿತವಾಗಿ ಮತ್ತು ಹೊಂಡ ತೆಗೆದುಕೊಡೋದಿರ್ಬೋದು, ಅಥವಾ ಗಿಡ ನೆಟ್ಟು ಕಾಂಪೌಂಡ್ ಕೆಲಸನೂ ನೆಟ್ಗಳದಲ್ಲೇ ಮಾಡ್ತಾರೆ. ಒಬ್ಬ ರೈತನ ಸಸ್ಟೈನ್ ಮಾಡ್ಬೋದು. ಈ ದಿಕ್ಕಿನಲ್ಲಿ ಎಲ್ಲ ಅಧಿಕಾರಿಗಳು ಕೆಲಸ ಮಾಡಬೇಕಂತೇಳಿ ಇವ ಅವರಿಗೆ ತಹಸೀಲ್ದಾರ್ಗೆ ನಾನು ನಿರ್ದೇಶನ ಮಾಡಿದ್ದೇನೆ. ವಿಶೇಷವಾಗಿ ಅಧಿಕಾರಿಗಳು ಇನ್ನೂ ಎಚ್ಚೆತ್ಕೊಳ್ಬೇಕಾಗಿದೆ. ಆ ದಿಕ್ಕಿನಲ್ಲಿ ನಾನೊಬ್ಬ ಲೋಕಸಭಾ ಸದಸ್ಯನದಕ್ಕಿಂತ ಒಬ್ಬ ಸೋಷಿಯಲ್ ವರ್ಕರಾಗಿ ಆಡಳಿತದ ದಿಕ್ಕಿನಲ್ಲಿ ನನ್ನದೇ ಆದಂಥ ಒಂದು ಶೈಲಿ ಇದೆ. 29 ವರ್ಷ ಶಾಸಕನಾಗಿ ಮಂತ್ರಿಯಾಗಿ ಆಡಳಿತದಲ್ಲಿ ಸಂಪತ್ತನ್ನು ಇಟ್ಕೊಂಡು ಕೆಲಸ ಮಾಡೋದ್ರಿಂದ ಅವಶ್ಯ ದಿನಗಳಲ್ಲಿ ನನ್ನ ಕರೆಸಿದೆ ಖಂಡಿತ ನಾನು ಬಂದು ಮಾರ್ಗದರ್ಶನ ಮಾಡ್ತೇನೆ. ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಇದ್ದೇನೆ ಅಂತ ಹೇಳ್ತಾ ಆಡಳಿತಕ್ಕೆ ಯಾವ ಥರ ಖಂಡಿತವಾಗ್ಲೂ ನಾನು ಮಿಸ್ಗೈಡ್ ಮಾಡೋ ಯಾವುದೇ ಅಧಿಕಾರಿ ನಾರಾಯಣ ಸ್ವಾಮಿನೇ ಮಿಸ್ಗೈಡ್ ಮಾಡೋಕ್ಕಾಗಲ್ಲ. ಆದೇಶಗಳನ್ನು ಮಿಸ್ಗೈಡ್ ಮಾಡೋಕ್ಕಾಗೋದಿಲ್ಲ. ನಾನು ಆದೇಶಗಳನ್ನು ತಪ್ಪಾಗಿ ಅರ್ಥೈಸ್ಕೊಂಡಿದ್ದೆ, ಅದನ್ನು ತಿದ್ದಿ ಇಲ್ಲೇ ಪರಿಹಾರ ಮಾಡುವ ಒಂದು ಜವಾಬ್ದಾರಿ ನನಗಿದೆ. ಭವಿಷ್ಯದ ದಿನಗಳಲ್ಲಿ ನಾರಾಯಣ ಸ್ವಾಮಿ ಯಾವುದೇ ಕಾಲದಲ್ಲಿ ಯಾವುದೇ ಸಮಯದಲ್ಲಿ ಯಾವುದೇ ಕಚೇರಿಗೆ ಬಂದು ತಮ್ಮ ತಪ್ಪುಗಳನ್ನು ಸಾರ್ವಜನಿಕರಿಗೆ ತಿಳಿಸಿ ಸರಿ ಮಾಡೋ ಜವಾಬ್ದಾರಿ ನಾನು ಮಾಡ್ತಾ ಇದ್ದೇನೆ. ಆದ್ದರಿಂದ ಒಬ್ಬ ನಿಮ್ಮ ಲೋಕಸಭಾ ಸದಸ್ಯನ ಯಾವುದೇ ಕಾಲದಲ್ಲಿ ಬರ್ತಾರೆ ಅವರು ತಿದ್ದೋದಕ್ಕೆ ಅಥವಾ ತಪ್ಪನ್ನು ಕಂಡುಹಿಡಿದಕ್ಕೆ ನಾವು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವ್ರಿಗೆ ಜವಾಬ್ದಾರಿ ಬರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈಗ ನೀರಿನ ಸಮಸ್ಯೆ ಕುಡಿಯೋ ನೀರಿನ ಬಂದ್ರೆ ಮತ್ತೆ ಏನ್ ಮಾಡ್ತೀರಾ? ಬರಗಾಲ ಪೀಡಿತ ಸೇರಿಸ್ಬೇಕಾಯ್ತಲ್ಲ ಸರ್, ಇದಕ್ಕೆ ನೀವು ಗಮನ ಕೊಟ್ಟಿಲ್ಲ. ಇದನ್ನೇ ಚರ್ಚೆ ಆಗಲಿಲ್ಲ. ಚರ್ಚೆಯಾಗಿ ಘೋಷಣೆ ಆಗೋದಕ್ಕೆ ಮೊದಲು ಮುಖ್ಯಮಂತ್ರಿ ಬರ್ತಾರೆ, ಚರ್ಚೆ ಮಾಡಿ ಖಂಡಿತವಾಗ್ಲೂ ನಮ್ಮ ಚಿತ್ರದುರ್ಗದಲ್ಲಿ ಬಹುಶಃ ಮನೆ ಹಿರಿಯೂರಿಗೆ ಒಂದು ನೀರು ಬಿಟ್ಟಿದ್ದೀವಿ. ಈಗ ಚಳಿಗರಿಗೂ ನೀರು ಬಿಡೋ ಪ್ರಯತ್ನ ಆಗ್ತಾ ಇದೆ. 3-4 ದಿವಸದಲ್ಲಿ ಒಂದು ವಾರದಲ್ಲಿ ಚಳಿಗರಿಗೂ ನೀರು ಬಿಡ್ತೇವೆ. ಭದ್ರಾದ ನೀರಿದೆ, ಆದರೆ ನಮಗೆ ನೀರಿದೆ. ಇನ್ನೂ ಭದ್ರಾದಲ್ಲಿ 4,000 ಎಕರೆ ಅಭಿಶೇಷಣ ಆಗಬೇಕಾಗಿದೆ. 4,000 ಎಕರೆಯಲ್ಲಿ 2,000-3,000 ಒಂದು 134 ಕಿಲೋಮೀಟರ್ ಬಸ್ 304 ಕಿಲೋಮೀಟರ್ ಕಾಲುವೆನೇ ಆಗಬೇಕಾಗಿದೆ. ಅಕ್ವಿಜೇಷನ್ ಆಗಿದೆ, ಕಾಲುವೆ ಮಾಡೋಕ್ಕಾಗೋದಿಲ್ಲ. ಆದನು ಒಂದು 20% ವಿತೌಟ್ ಅಕ್ವಿಜೇಷನ್ ಕಾಲುವೆನೇ ಮಾಡಿದ್ದೀವಿ. ಕಾಲುವೆ ಮಾಡಿಬಿಟ್ಟಿದ್ದರೆ ನೀರು ಬಿಟ್ಬಿಡ್ತಾ ಇದ್ದೆ, ನನಗೆ ನೀರು ಸಮಸ್ಯೆ ಏನಿಲ್ಲ. ಯಾಕಂದರೆ ಅಲ್ಲಿ ಮತ್ತೆ ಟೆಕ್ನಿಕಲ್ ಸಮಸ್ಯೆ ಆಗಿತ್ತು, ನಮ್ಮ ಅಜ್ಜಂಪುರದಲ್ಲಿ ಅಥವಾ ವೈಶೇಪ್ ಇದೆಯಲ್ಲ ಅಲ್ಲಿ ಪ್ರಾಬ್ಲಮ್ ಆಗಿತ್ತು, ಆ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೇವೆ. ಆದರೂ ಬರಗಾಲಕ್ಕೆ ಏನು ಅವಶ್ಯವಾಗಿ ರಾಜ್ಯ ಸರ್ಕಾರ ಡಿಕ್ಲೇರೇಷನ್ ಮಾಡಿ ಕೊಳವೆ ಬಾವಿ ತೆರೆಯದಿರ್ಬೋದು ಅಥವಾ ನೀರು ಹೊಡೆಯೋದಕ್ಕೆ ಹೆಚ್ಚು ಗ್ರಾಮ ಪಂಚಾಯತ್ ಹಣ ಕೊಡೋದಿರ್ಬೋದು, ಈ ವ್ಯವಸ್ಥೆಗಳಿಂದ ಸರ್ಕಾರ ಮಾಡಿಸ್ತೇನೆ. ಈಗ ನಮ್ಮಲ್ಲಿ ಅಂತರ್ಜಲ ಅಡಿ ಕೊಡೋದ್ರೂ ಅಂತರ್ಜಲ ಸಿಕ್ತಿಲ್ಲ ಸರ್. ಇಂಥ ಸಂದರ್ಭಗಳಿಗೆ ಮೇಲ್ಗಡೆನಲ್ಲೂ ಕೆರೆನಲ್ಲಿ ಎಲ್ಲೂ ನೀರಿಲ್ಲ. ಇಷ್ಟಿದ್ದಾಗ್ಲೂ ನಮ್ಮ ತಾಲೂಕನ್ನು ಬರ್ಬಿಡಿದಂಥ ಘೋಷಣೆ ಮಾಡಿದ್ರು ಮಾಡದಿಲ್ಲದೆ ಇರೋದ್ರ ಹಿಂದೆ ನಮ್ಮ ಅಧಿಕಾರಿಗಳು ವೈಫಲ್ಯ ಸಾಕಷ್ಟು ಇರಲ್ಲ. ಸುಮ್ಮನೆ ಉಡಾಪೆಗಳು ಉತ್ತರ ಇರ್ತವೆ, ಸಾರ್ವಜನಿಕರು ಬಂದ್ ಹೋಗ್ತಾ ಇರ್ತಾರೆ. ನೇರವಾಗಿ ಯಾರು ಸ್ಪಂದಿಸ್ತಾರೆ? ನನಗೆ ಹೇಳಿದರೆ ಬಹುಶಃ ಇಡೀ ರಾಜ್ಯದಲ್ಲಿ ಬಯೋಮೆಟ್ರಿಕ್ ಕೆಲವು ಕಡೆ ಇದೆ. ಬಯೋಮೆಟ್ರಿಕನ್ನು ಎಲ್ಲ ಕಚೇರಿಗಳ ಆರೋಗ್ಯಕ್ಕೆ ತಹಸೀಲ್ದಾರ್ಗೆ ಮತ್ತು ಸಂಬಂಧಪಟ್ಟ ಜಿಲ್ಲಾ ಪಂಚಾಯತ್ನಿಂದ ಜಿಲ್ಲಾಧಿಕಾರಿಗಳಿಂದ ಸ್ಪಷ್ಟವಾದ ಆದೇಶ ಮಾಡಿ ಎಲ್ಲ ಅಧಿಕಾರಿಗಳು ಸಮಯ ಸಗತ್ತಾಗಿ ಇರಬೇಕು. ಅಥವಾ ಪ್ರತಿಯೊಬ್ಬ ಕಚೇರಿಯಲ್ಲಿ ಮೂಮೆಂಟ್ ಲಿಸ್ಟನ್ನು ಮೇಂಟೈನ್ ಮಾಡಬೇಕು. ಈ ಲಿಸ್ಟಲ್ಲಿ ಮೂಮೆಂಟ್ ಲಿಸ್ಟ್ ಮೇಂಟೈನ್ ಮಾಡೋದಕ್ಕೆ ಎಷ್ಟೊತ್ತು ಬಂದು ಎಷ್ಟೊತ್ತು ಹೋದ್ರು ಏನು ಕೆಲಸಕ್ಕೆ ಹೋದ್ರು ಎಷ್ಟೊತ್ತು ಬಂದರು ಆ ಮೂಮೆಂಟ್ ಲಿಸ್ಟ್ಗಳು ಇರೋದಕ್ಕೆ ಮೇಂಟೈನ್ ಮಾಡೋದಕ್ಕೆ ಜಿಲ್ಲಾಧಿಕಾರಿ ಸ್ಪಷ್ಟ ಆದೇಶವನ್ನು ಮಾಡಿಸ್ತೇನೆ. ಆ ಬರಗಾಲದ ಬಗ್ಗೆ ಖಂಡಿತವಾಗ್ಲೂ ನಾನೇ ವರದಿ ತರಿಸ್ಕೊಳ್ತೇನೆ. ದಿಶಾ ಮೀಟಿಂಗ್ ದಿಶಾ ಮೀಟಿಂಗ್ಗೆ ಮನೆ ಬರೋಕ್ಕಾಗಲಿಲ್ಲ ನನಗೆ. ಆಗ ಇಲ್ಲಿ ತೋಟ ತೋರಿಸಿದ್ವಿ ನಾವು, ಒಳಗಿದ ತೋಟ ಹೇಗಿದೆ ನೋಡಿ ಅಂತೇಳಿ. ತಿರುಗಿ ಅವ್ರು ಮುಖ್ಯಮಂತ್ರಿ ಆದಾಗ್ಲೂ ನಮ್ಮ ತಾಲೂಕನ್ನ ಬರ್ಬಿಡುತ್ತೆ ಅಂತ ಸೇರಿಸಲಿಲ್ಲ ಅಂತಂದ್ರೆ ಅಧಿಕಾರಿಗಳು ಎಷ್ಟು ಮಟ್ಟಿನ ವರದಿ ಕೊಡ್ತಾರೆ? ನಾನು ಹೇಳಿದೆ ಅಧಿಕಾರಿಗಳು ನೀವೇ, ನಾನು ಕೆಲವೇ ದಿನಗಳಲ್ಲಿ ದಿಶಾ ಮೀಟಿಂಗ್ ಅನ್ನು ಕರೆಸಿ ಆ ಸಂಪೂರ್ಣ ವರದಿನ ತರಿಸ್ಕೊಂಡು ಮುಖ್ಯಮಂತ್ರಿಗಳ ಜೊತೆ ಹೋಗಿ ಅವಶ್ಯವಾಗಿ ನಾನು ಅದನ್ನು ಡಿಕ್ಲೇರೇಷನ್ ಮಾಡಿಸ್ತೇನೆ. ಅದ್ರ ಜೊತೆಗೆ ಸಂಸದರಾಗಿ ತಮ್ಮದೊಂದು ಜವಾಬ್ದಾರಿ ಇದೆ ಸರ್. ತುಮಕೂರಿಂದ ದಾವಣಗೆರೆಗೆ ನೇರ ರೈಲು ಮಾರ್ಗ ನಮ್ಮ ಇವತ್ತಿಗೆ ಉದ್ಘಾಟನೆ ಆಗಿ ರೈಲು ಓಡಾಡಬೇಕಾಗಿತ್ತು 2020ರಲ್ಲಿ. ಇನ್ನು ಲ್ಯಾಂಡ್ ಎಕ್ವೇಷನ್ ಆಗಿಲ್ಲ, ಸರ್ವೆ ಎಲ್ಲ ಮಾಡಿದ್ದೀವಿ. ಲ್ಯಾಂಡ್ ಅಕ್ವಿಜೇಷನ್ನು ಪ್ರೊಸೀಡಿಂಗ್ಸು ಜೆ ಎಮ್ ಎಫ್ ಸಿ ಇರ್ಬೋದು, 19 ಇರ್ಬೋದು, 16 ಇರ್ಬೋದು, 17 ಇರ್ಬೋದು, 90% ಆಗಿದೆ. ಒಂದೇ ಒಂದು ಎಸ್ ಎಲ್ ಗಳೆಲ್ಲ ಮೀಟಿಂಗ್ ಮಾಡಿದ್ದೀನಿ ನಾನು. ಪ್ರತಿಯೊಂದು ಇಚ್ಛೆ ಅಲ್ಲೊಂದು ಎರಡು ಕಡೆಗೆ ಡಿವಿಷನ್ ಇದೆ. ಒಂದು ಸ್ಮಶಾನ, ಒಂದು ಕೈಗಾರಿಕೆ. ಒಂದು ಕೈಗಾರಿಕೆ ಮಧ್ಯೆ ಹೋಗ್ತಾ ಇದೆ ರೈಲ್ವೇದು, ಅದೊಂದು ಡಿವಿಷನ್ ಆಗಬೇಕು. ಒಂದು ಸ್ಮಶಾನದಲ್ಲಿ ಮುಸ್ಲಿಮರು ವಿರೋಧ ಮಾಡ್ತಾ ಇದ್ದಾರೆ. ಆ ಎರಡು ಬಿಟ್ಟರೆ 90% ಎಸ್ ಎಲ್ ಗಳತ್ತೆ ಮೀಟಿಂಗ್ ಮಾಡಿ ಅಡ್ಮಿಷನ್ ಮುಗಿಸಿದ್ದೇನೆ. ಆದರೆ ಸ್ಟೇಟ್ ಗೌರ್ಮೆಂಟ್ ಸ್ಟೇರು ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ, ರೈಲ್ವೆ ಮಂತ್ರಿ ಹತ್ರ ಮಾತಾಡ್ತೇನೆ, ಮುಖ್ಯಮಂತ್ರಿ ಬಳಿ ಮಾತಾಡಿದೆ, ಈ ಸಾರಿ ಘೋಷಣೆ ಮಾಡಿ ನಾಟ್ಯ ಮಾಡಿದ್ದೆ. ಆದರೆ ಈ ಸಾರಿ ನಾನು ಒತ್ತಾಯ ಮಾಡಬೇಡ,
ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲಿ ಸಹಕಾರ ಕೊಡ್ತೀನಿ ಅಂತ ಮುಖ್ಯಮಂತ್ರಿ ನಾನು ಭರವಸೆ ಕೊಟ್ಟಂತ ವೆಯ್ಟ್ ಮಾಡ್ತಾ ಇದ್ದೆ. ನಿಮ್ಮ ಅವಧಿನಾಗ ಏನಾದರೂ ಮುಗೀತದೆ ಅಂತ ಹೇಳಿ ಪ್ರಾರಂಭ ಮಾಡಿಸ್ತೀನಿ. ಓಕೆ ಸರ್, ಇದು ಇಲ್ಲಿ ಗೌರ್ಮೆಂಟ್ ಇದರಲ್ಲಿ ಹಾಸ್ಪಿಟಲಲ್ಲಿ ಒಂದು 8-10 ವರ್ಷದಿಂದನೂ ಸ್ಕ್ಯಾನಿಂಗ್ ಮಿಷಿನ್ ಇಲ್ಲ, ಸ್ಕ್ಯಾನಿಂಗ್ ಮಿಷಿನ್ ಇದೆ ವೈದ್ಯರಿಲ್ಲ. 50 ಲಕ್ಷ ರೂಪಾಯಿ ಸ್ಕ್ಯಾನಿಂಗ್ ಮಿಷಿನ್ನು ಇದುವರೆಗೂ ತುಂಬ ಅಪ್ ಟು ಕಮಿಷನರ್ವರೆಗೂ ಮಾತಾಡಿದ್ರು, ಇದ್ರಿಗೂವರೆಗೂ ಬಗೆಹರಿದಿಲ್ಲ. ಈ ದೇಶದಲ್ಲೇ ಗೊತ್ತಿದೆ ತಮಗೆ ಮೆಡಿಕಲ್ ವಿಚಾರದಲ್ಲಿ ಡಾಕ್ಟರ್ಸ ಕೊರತೆ ಇದೆ, ರೇಡಿಯಾಲಜಿಸ್ಟ್ ಕೊರತೆ ಇದೆ, ಅನೇಕ ಕೊರತೆಗಳು ಕಾಣ್ತಾ ಇದೆ. ಆ್ಯಕ್ಚುಲಾಗಿ ಒಂದೊಂದು ಕಡೆ ಪರ್ಮನೆಂಟ್ ಅಪಾಯಿಂಟ್ಗೂ ಟ್ರೈ ಮಾಡ್ತಾ ಇದ್ದಾರೆ, ಕಾಂಟ್ರಾಕ್ಟ್ ಬೇಸ್ಗೂ ಟ್ರೈ ಮಾಡ್ತಾರೆ, ಪೇಪರ್ನಲ್ಲಿ ಪ್ರಕಟಣೆಯನ್ನು ಮಾಡ್ತಾ ಇದ್ದಾರೆ, ಆದರೆ ಸ್ಪಂದನೆ ಆಗ್ತಾ ಇಲ್ಲ. ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇದೆ, ಅಥವಾ ಯಾರೇ ಒಬ್ಬರು ಬಂದರೆ ನಾವು ಅದನ್ನು ಸ್ವೀಕಾರ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ಕೊಡೋದಕ್ಕೆ ನಮ್ಮದೇನು ಅಭ್ಯಂತರ ಇರೋದಿಲ್ಲ. ಆ ದಿಕ್ಕಿನಲ್ಲಿ ಇನ್ನೂ ಹೆಚ್ಚು ವ್ಯಾಪಕವಾಗಿ ಪ್ರಚಾರ ಪಡೋದಕ್ಕೆ ಅಥವಾ ಯಾರನ್ನ ಡೆಪ್ಯುಟೇಷನ್ ಕೊಡೋದಕ್ಕೆ ಕೇಳ್ತೇನೆ ನಾವು. ಸರ್, ಈಗ ಪ್ರೈವೇಟಿಗೆ ಒಂದು ಕಾಂಟ್ರಾಕ್ಟ್ ರೇಟ್ ಕೊಟ್ಬಿಟ್ಟು ಮಾಡಿಸಿದ್ರೆ ಅನುಕೂಲ ಆಗುತ್ತಲ್ಲ ಸರ್ ಬಡವರಿಗೆ? ಟೆಂಡರ್ ಈಗ ವ್ಯಕ್ತಿ ಮಾಡೋದಕ್ಕಿಂತ ಅದನ್ನೇ ಟೆಂಡರ್ ಕೊಡೋದಕ್ಕೆ ಒಂದ್ಸಲ ಚರ್ಚೆ ಮಾಡಬೇಕು ಇಲಾಖೆಯಲ್ಲಿ. ಇಡೀ ರಾಜ್ಯದ ಪಾಲ್ಸಿ ಮೇಟರ್ ಅದು, ಯಾರೋ ಒಂದು ತಾಲೂಕು ಒಂದು ಕಡೆ ತೀರ್ಕೊಳ್ಳೋಕ್ಕಾಗಲಿ, ಪಾಲ್ಸಿ ಮೇಟರ್ ಆಗಿರೋದ್ರಿಂದ ನಮ್ಮ ಈಗಾಗಲೇ ಮಂತ್ರಿಗಳ ಹತ್ರ ಮಾತಾಡಿ ತೀರ್ಮಾನ ತೀರ್ಕೊಳ್ತೀವಿ. ಶಿರಾ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅದಕ್ಕೆ ಸರಿಯಾಗಿ ಕಾರ್ಯನಿರ್ವಹಿಸ್ತಿಲ್ಲ ಸರ್. ಆಮೇಲಿಂದ ಸೋಲಾರ್ ಪ್ಲ್ಯಾಂಟು ರನ್ ಆಗ್ತಾ ಇಲ್ಲ, ಸುಮ್ಮನೆ ಸೋಲಾರ್ ಪ್ಲ್ಯಾಂಟ್ ಓಪನೇ ಮಾಡಿಲ್ಲ, ದುಡ್ಡೆಲ್ಲ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನೀವು ಒಂದ್ಸರಿ ಹೋಗ್ಬಿಟ್ಟು ವಿಸಿಟ್ ಮಾಡ್ಬೋದು. ಅಲ್ಲಿ ಸುತ್ತಮುತ್ತ ಹಾಸ್ಟೆಲ್ಸ್ ಎಲ್ಲ ಇದೆ, ಹಾಸ್ಟೆಲ್ಸ್ ಎಲ್ಲ ಅಲ್ಲಿ ಮತ್ತೆ ಅದು ರೀಸರ್ಕ್ಯೂ ಇದಾಗ್ತಾ ಇಲ್ಲ. ಹಾಗಾಗಿ ನಾವು ರಿಸೀವ್ ಇದುವರೆಗೂ ನನ್ಗೆ ಗೊತ್ತಿಲ್ಲ, ಅದನ್ನು ಖಂಡಿತ ತಾವು ಹೇಳಿದ್ದೀರಾ, ನಾನು ಪಾರ್ಟಿಸಿಪೇಷನ್ ಮಾಡ್ತೇನೆ. ಸರ್, ಇಲ್ಲಿ ಎನ್ ಟಿ ಎಂ ಗರ್ಲ್ಸ್ ಸ್ಕೂಲ್ ಅಂತ ಇದೆ, 4 ವರ್ಷದಿಂದ ಲೇಡೀಸ್ ಟಾಯ್ಲೆಟ್ ಇಲ್ಲ. ಇದು ಎಷ್ಟು ಅದು ಪುರಸಭೆ ಮತ್ತು ಎಲ್ಲ ಅಧಿಕಾರಿಗಳಿಗೆಲ್ಲ ಯಾರೂ ಗಮನ ಹರಿಸ್ತಾ ಇಲ್ಲ. ಈ ತಕ್ಷಣ ಅದನ್ನು ಕ್ರಮ ಜರುಗಿಸೋದಕ್ಕೆ ಅಥವಾ ನಮ್ಮ ಇಂಡಸ್ಟ್ರೀಸ್ ಬಂದಿದ್ದಾರೆ, ಯಾರಿಗೋ ಜವಾಬ್ದಾರಿ ಕೊಟ್ಟ ಕೆಲಸ ಪ್ರಾರಂಭ ಮಾಡಿಸ್ತೇನೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ನಹೀದಾ ಜಮ್ಜಮ್, ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಯ್ಯ, ತಾಲೂಕ್ ಪಂಚಾಯತ್ ಇಒ ಮೋಹನ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ತಿಮ್ಮಣ್ಣ, ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಎಸ್ಆರ್ ಗೌಡ್ರು ಹಾಗೂ ತಾಲೂಕಿನ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶಿರಾ ತಾಲೂಕು ಹುಲಿಕೊಟ್ಟೆ ಹೋಬಳಿಯ ತಡಕಲೂರು ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಖಾದ್ರಿ ನರಸಿಂಹಸ್ವಾಮಿ ದೇವರ ಜಾತ್ರಾ ಮಹೋತ್ಸವವು ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಯಾದಲಿಡ್
ಕುಡುಕು ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಶ್ರೀ ಟಿವಿ. ಇದು ಜನಪರ ಧ್ವನಿ.